ಎಲ್ಲರಿಗೂ ನಮಸ್ಕಾರಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇದರ ಒಂದು ಅಂಗಸಂಸ್ಥೆಯಾದ ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಬೀದರ್ ವತಿಯಿಂದ ಇವತ್ತು ನಾವು ಹಾಲಿನ ಉತ್ಪನ್ನವಾದ ಪನ್ನೀರ್ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ. ಹಾಲಿನಿಂದ ನಾವು ಬಹಳಷ್ಟು ಹಾಲಿನ ಉತ್ಪನ್ನಗಳನ್ನು ನಾವು ಮಾಡಬಹುದು. ಇವತ್ತು ನಾವು ಪನ್ನೀರ್ ಹೀಟ್ ಅಂಡ್ ಆಸಿಡ್ ಕೋಗುಲೇಟೆಡ್ ಪ್ರಾಡಕ್ಟ್ ಅಂದ್ರೆ ಶಾಖ ಮತ್ತು ಆಮ್ಲ ಹೆಪ್ಪುಗಟ್ಟುವಿಕೆಯಿಂದ ಮಾಡುವಂತ ಒಂದು ಹಾಲಿನ ಉತ್ಪನ್ನ. ಈ ಪನ್ನೀರ್ ಅನ್ನು ತಮ್ಮ ಮನೆಯಲ್ಲೂ ಮತ್ತು ಗ್ರಾಮೀಣ ಪ್ರದೇಶದಲ್ಲೂ ಸುಲಭವಾಗಿ ನೀವು ತಯಾರಿಸಿಕೊಡಬಹುದು. ಪನ್ನೀರ್ ಮಾಡಬೇಕಾದ್ರೆ ಅವಶ್ಯಕ ಸಾಮಗ್ರಿಗಳು ಹಾಲು ಬೇಕಾಗುತ್ತೆ. ಸ್ಟೀಲ್ ಪಾತ್ರೆಗಳು, ಕಚ್ಚಿ, ಸಿಟ್ರಿಕ್ ಆಮ್ಲ ಹಾಗೂ ತೆಳುವಾದ ಬಟ್ಟೆ. ಪನ್ನೀರ್ ಮಾಡುವ ಒಂದು ತಾಂತ್ರಿಕತೆ ಅಂದ್ರೆ ವಿಧಾನ. ಪನ್ನೀರ್ ತಯಾರಿಸಲು ಬೇಕಾಗಿರುವ ಹಾಲಿನ ಪ್ರಮಾಣವನ್ನು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಆ ಹಾಲಿನಲ್ಲಿ 4.5% ಫ್ಯಾಟ್ ಮತ್ತು 8.5% SNF ಇದ್ರೆ ಬಹಳ ಉತ್ತಮ. ಅದರ ನಂತರ ಆ ಹಾಲನ್ನು ನೀವು 90°C 10 ನಿಮಿಷಗಳವರೆಗೆ ಆ ಹಾಲನ್ನು ನೀವು ಕಾಯಿಸಬೇಕಾಗುತ್ತೆ. ಕಾಯಿಸಿದ ನಂತರ ಹಾಲನ್ನು 70°C ತಣ್ಣಗೆ ಮಾಡಿ ಇನ್ನೊಂದು ಪಾತ್ರೆಯಲ್ಲಿ 2 ಗ್ರಾಂ ಸಿಟ್ರಿಕ್ ಆಮ್ಲವನ್ನು 100 ml ಬಿಸಿನೀರಿನಲ್ಲಿ ಕರಗಿಸಿ ಆ ಸಿಟ್ರಿಕ್ ಆಮ್ಲದ ದ್ರಾವಣವನ್ನು ನೀವು ತಯಾರಿಸಿಕೊಳ್ಳಬೇಕಾಗುತ್ತೆ. ತಯಾರಿಸಿದ ನಂತರ ಆ ಸಿಟ್ರಿಕ್ ಆಮ್ಲದ ದ್ರಾವಣವನ್ನು ನೀವು 70°C ಕಾಯಿಸಿದ ಹಾಲಿಗೆ ನೀವೇನಪ್ಪಾ ಅಂತಂದ್ರೆ ನಿಧಾನವಾಗಿ ಈ ಸಿಟ್ರಿಕ್ ಆಮ್ಲದ ದ್ರಾವಣವನ್ನು ಹಾಕುತ್ತಾ ಕಡಚಿಯಿಂದ ನೀವು ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡುತ್ತಾ ಮಾಡುತ್ತಾ ನಿಮಗೆ ಹಾಲು ಏನಪ್ಪಾ ಅಂತಂದ್ರೆ ಒಡೆಯುತ್ತೆ. ಒಡೆದ ತಕ್ಷಣ ನಿಮಗೆ ಈ ಹಾಲಿನಲ್ಲಿ ನೀವು 2 ಲೇಯರ್ಸ್ಗಳನ್ನು ನೋಡ್ತೀರಾ. ಒಂದು ನೀರಿನ ತರ ಇರುತ್ತೆ, ಅದಕ್ಕೆ ನಾವು ಸೈಂಟಿಫಿಕಲಿ ವೇ ಅಂತ ಹೇಳ್ತೀವಿ. ಇನ್ನೊಂದು ಮೊಸರಿನ ತರ ಇರುತ್ತೆ, ಗಟ್ಟಿ ಮೊಸರು ತರ ಇರುತ್ತೆ, ಅದಕ್ಕೆ ನಾವು ಕೋಗುಲಂ ಅಂತ ಹೇಳ್ತೀವಿ. ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ಇಲ್ಲಿ ನೀರಿನ ತರ ಏನು ಕಾಣಿಸ್ತಾ ಇದೆ, ಇದಕ್ಕೆ ನಾವೆಲ್ಲ ವೇ ಅಂತ ಹೇಳ್ತೀವಿ. ಹಾಗೆ ಇದು ಗಟ್ಟಿಯಾದ ಮೊಸರು, ಕಡೆ ಸಪರೇಟ್ ಆಗಿದೆ, ಇದಕ್ಕೆ ನಾವೇನಪ್ಪಾ ಅಂತಂದ್ರೆ ಕೋಗುಲಂ ಅಂತ ಕರಿತೀವಿ. ಇದಾದ ನಂತರ ಈ ಪದಾರ್ಥವನ್ನು ನಾವು ಒಂದು ತೆಳುವಾದ ಬಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು. ಅಂದ್ರೆ ಆ ಬಟ್ಟೆಗೆ ನಾವು ಮುಸ್ಲಿಂ ಕ್ಲಾತ್ ಅಂತ ಹೇಳ್ತೀವಿ. ಈ ಪದಾರ್ಥವನ್ನು ಬಟ್ಟೆಯಲ್ಲಿ ತೆಗೆದುಕೊಂಡ ನಂತರ ಆ ಪದಾರ್ಥದಲ್ಲಿರುವ ನೀರಿನ ಅಂಶವನ್ನು ನಾವು ಶೋಧಿಸಿಕೊಳ್ಳಬೇಕು. ಶೋಧಿಸುವುದರಿಂದ ಆ ಪದಾರ್ಥದಲ್ಲಿರುವ ನೀರಿನ ಅಂಶ ಸಂಪೂರ್ಣವಾಗಿ ಹೊರಗಡೆ ಬಂದು ಬಿಡುತ್ತೆ. ನೀವು ಇಲ್ಲಿ ನೋಡ್ತಾ ಇರೋ ವಿಡಿಯೋದಲ್ಲಿ ಯಾವ ರೀತಿ ಪದಾರ್ಥವನ್ನು ಬಟ್ಟೆಯಲ್ಲಿ ತೆಗೆದುಕೊಂಡು ಅದರಲ್ಲಿ ನೀರನ್ನು ಹೊರಗಡೆ ತೆಗಿತಾ ಇದೆ. ತೆಗೆದ ನಂತರ ಬಟ್ಟೆಯಲ್ಲಿ ನಿಮಗೆ ಒಂದು ಗಟ್ಟಿಯಾದ ಪದಾರ್ಥವನ್ನು ಹೊಡೆದುಕೊಳ್ಳುತ್ತೆ. ಆ ಪದಾರ್ಥವನ್ನು ನೀವು 2 ವಸ್ತುಗಳ ಮಧ್ಯೆ ಅಥವಾ ಅದರ ಮೇಲೆ ಯಾವುದಾದ್ರೂ ಒಂದು ಭಾರವಾದ ವಸ್ತು ಇರುವುದರಿಂದ ಆ ಪದಾರ್ಥದಲ್ಲಿ ಇರುವ ನೀರಿನ ಅಂಶ ಹೊರಗಡೆ ಬಂದು ಬಿಡುತ್ತೆ. ಬಂದ ನಂತರ ನಿಮಗೆ ಒಂದು ಬೇಕಾದ ಬಾಡಿ ಮತ್ತೆ ಟೆಕ್ಸ್ಚರ್ ಪನ್ನೀರ್ ನಿಮಗೆ ಸಿಗುತ್ತೆ. ಇಂಥ ಒಂದು ಪನ್ನೀರನ್ನು ನೀವು 1 ಗಂಟೆಗಳ ಕಾಲ ತಣ್ಣಿ ನೀರಿನಲ್ಲಿ ನೀವು ಮುಳುಗಿಸಬೇಕು. ಈ ರೀತಿ ಮುಳುಗಿಸೋದ್ರಿಂದ ನಿಮಗೆ ಬೇಕಾದ ಒಂದು ಆಕಾರ ಮತ್ತು ಟೆಕ್ಸ್ಚರ್ ನಿಮಗೆ ಏನಪ್ಪಾ ಅಂತಂದ್ರೆ ಸಿಗುತ್ತೆ. ಇದ ನಂತರ ನಿಮಗೆ ಈ ಪನ್ನೀರನ್ನು ಸವಿಯಲು ಸಿದ್ಧವಾಗುತ್ತೆ. ಹಾಗೆ ಈ 1 ಲೀಟರ್ ಹಾಲಿನಿಂದ ಸುಮಾರು 120 ರಿಂದ 200 ಗ್ರಾಂ ಅಷ್ಟು ಪನ್ನೀರ್ ಇಳುವರಿ ಪಡೆಯಬಹುದು. ಹಾಗೆ ಈ ಪನ್ನೀರನ್ನು ಕೊಠಡಿ ಉಷ್ಣಾಂಶದಲ್ಲಿ ಇಟ್ಟಾಗ 1 ರಿಂದ 2 ದಿನಗಳ ಕಾಲ ಶೇಖರಣೆ ಮಾಡಬಹುದಾಗಿದೆ. ಅಂತಂದ್ರೆ 1 ಲೀಟರ್ ಹಾಲು ಒಳಗಡೆ ಮಾರಾಟ ಮಾಡಿದಾಗ 30 ರೂಪಾಯಿ ಸಿಗುತ್ತೆ. ಅದೇ 1 ಕೆಜಿ ಪನ್ನೀರ್ ಮಾರಾಟ ಮಾಡಿದ 400 ರೂಪಾಯಿ, 1 ಕೆಜಿ ಪನ್ನೀರ್ಗೆ 400 ರೂಪಾಯಿ, 1/2 ಕೆಜಿಗೆ 200 ರೂಪಾಯಿ. ಹಾಗೆ 200 ಗ್ರಾಂ ಅಂದ್ರೆ 1 ಲೀಟರ್ ಹಾಲಿನಲ್ಲಿ 200 ಗ್ರಾಂ ಪನ್ನೀರ್ ಬರುತ್ತೆ. 200 ಗ್ರಾಂ ಮಾರಾಟ ಮಾಡೋದ್ರಿಂದ 100 ರೂಪಾಯಿ ಸಿಗುತ್ತೆ. ಈ 1 ಲೀಟರ್ ಹಾಲು ಮಾರಾಟ ಮಾಡಿ 30 ರೂಪಾಯಿ ಗಳಿಸೋದಲ್ಲದೆ 200 ಗ್ರಾಂ ಪನ್ನೀರ್ ಮಾಡಿ 100 ರೂಪಾಯಿ ಗಳಿಸಿರ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಬಹಳಷ್ಟು ನಾವು ಹಾಲಿನ ಬಹಳಷ್ಟು ಉತ್ಪನ್ನಗಳನ್ನು ಮಾಡ್ತೀವಿ. ಹೀಗೆ ಮಾಡುವುದರಿಂದ ರೈತರು ತಮ್ಮ ಮನೆಯಲ್ಲಿ ಮಾಡುವುದರಿಂದ ಅಧಿಕ ಲಾಭ ಗಳಿಸ್ಬೋದಾಗಿದೆ. Thank you.